हलो स्नेहितरे नमस्कार वेलकम बैक टू शोभिता क्रिएशन्स फ्रेंड्स नाविवत्तु ओंदु डिफरेंट आगिरो ओंदु स्लीव कटिंग ना मत्ते स्टिचिंग ना माडण नोडि ईग नानु इल्लि 10 इंच उद्द इरो लाइनिंग क्लॉथ ना तगोंडिद्दीनि नानु साटिन क्लॉथ ना मेन क्लॉथ आगि तगोंता इद्दीनि अग्ल बंदु नोडि 10 वरे ना तगोंडिद्दीनि इल्लि नानु 1 वरे इंच गैप ना तगोंता इद्दीनि नीवु कॉटन एल्ल यूस माडोदायितु अंद्रे 1 वरे तगोळ्ळि नानु साटिन क्लॉथ यूस माड्ता इरोद्रिंद इल्लि नानु 1 वरे ना तगोंता इद्दीनि लाइन एक्स्ट्रा फ्रेंड्स इलेनल नानूंच अथवा इंच इष्टल तकबूद इधर नेक्स्ट ना स्लीव बेगत स्लीव लेंथ नान मामूली एस्टिदे हल अस्टे तकनी नोड़ता स्लीव हार मौल ऐर नानू तकता स्लीव रौंड नोड़ता ಐದ್ ಇಂಚಿಗೆ ನಾನು ಸ್ಲೀವ್ ರೌಂಡ್ ನ ತಗೋತಾ ಇದೀನಿ ಇಷ್ಟು ತಗೊಂಡ ಆದ್ಮೇಲೆ ಇಲ್ಲಿ ನಿಮ್ಮದು ಏನು ನಮ್ಮದು ಮಾರ್ಜಿನ್ ಲೈನ್ ಇದೆ ಆಸ್ ಇಟ್ ಇಸ್ ನಾನು ಮಾರ್ಕ್ ನ ಮಾಡ್ತಾ ಇದೀನಿ 1.5 ಇಂದ 2 ಇಂಚ್ ಎಷ್ಟಾದರೂ ತಗೊಳ್ಳಿ ನೀವು ಮಾರ್ಜಿನ್ ಲೈನ್ ಅನ್ನೋದನ್ನ ನೀವು ಬಾಡಿ ಎಷ್ಟು ತಗೊಂಡಿರ್ತೀರಾ ಅಷ್ಟು ಈಗ ಹಾರ್ಮಲ್ ಡೌನಿಂಗ್ ನ ನೋಡಿ ನಾನು 3 ಇಂಚ್ ತಗೊಂತಾ ಇದೀನಿ ಈಗ ಇಲ್ಲಿ ನಾವು ಸ್ಲೀವ್ ಶೇಪ್ ಕೊಡೋದಕ್ಕೆ 1 ಇಂಚ್ ನಾವು ಯಾವುದೇ ರೀತಿ ಶೇಪ್ ನ ತಗಿಬಾರದಲ್ವಾ ಸೋ ಹಾಗಾಗಿ 1 ಇಂಚ್ ನಾನು ಮಾರ್ಕ್ ಮಾಡ್ತಾ ಇದೀನಿ ಈಗ ಇಲ್ಲಿ ನೀವು ಸ್ಲೀವ್ ಶೇಪ್ ನ मार्क ना माड्कोळ्ळि क्लीन आगि ई रीतियागि नीवु मार्क माड्कोळ्ळि मत्ते इल्लि एक्सेस एनिदे अल्लिगे कूड जॉइन आगुत्ते ईग इल्लि नावु तगेदु लाइन ना हाकोळ्ळोण नम्मदु एन स्लीव इदे आ स्लीव मत्ते नम्मदु एनु मार्जिन इदे आ मार्जिन ना क्लीन आगि हाकोळ्ळि इदु आद मेले इल्लि नावु शेप ना कोड्बेकल्वा ಫ್ರಂಟಿಗೆ ಇಲ್ಲಿ ಒಂದು ಶೇಪ್ ಬರುತ್ತಲ್ಲ ಇದನ್ನ ಕೂಡ ಕೊಟ್ಟು ರೆಡಿ ಮಾಡ್ಕೊಂಡು ನೋಡಿ ಈ ರೀತಿಯಾಗಿ ಫಸ್ಟ್ ಇದನ್ನ ಕಟ್ ಮಾಡ್ಕೋಬೇಕು ಮತ್ತೆ ಇಲ್ಲಿ ನ್ಯಾಚ್ ನ ಮಾಡ್ಕೊಳ್ಳಿ ನೀವು ಎಲ್ಲೆಲ್ಲಿ ಕಟ್ ಆಗುತ್ತೆ ಅಲ್ಲೆಲ್ಲಾ ಕಡೆನೂ ನೀವು ನ್ಯಾಚ್ ನ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ಎಷ್ಟು ಇರುತ್ತೆ ಅನ್ನೋದು ನಿಮಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಈ ರೀತಿ ಕಟ್ ಮಾಡಾದ್ಮೇಲೆ ಓಪನ್ ಮಾಡಿ ಈ ಫ್ರಂಟ್ ದ ಏನಿದೆ ಇದನ್ನ ಕೂಡ ಕಟ್ ಮಾಡಿ ತಕ್ಕೋಬೇಕು ಈಗ ನಾನು ಸ್ಲೀವ್ ನ ಓಪನ್ ಮಾಡಿ ಇಲ್ಲಿ ನ್ಯಾಚ್ ಮಾಡ್ಕೊಂಡಿದೀವಲ್ಲ ಇಲ್ಲಿ ಕೂಡ ಲೈನ್ ಹಾಕೋತೀನಿ ಮತ್ತೆ ಇದೆ ಎರಡಕ್ಕೂ ಸೆಂಟರ್ ಇಲ್ಲಿ ಮಾರ್ಕ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಕೂಡ ನಾನು ಲೈನ್ ನ ಹಾಕೋತೀನಿ ಈಗ ಏನು ಮಾಡಬೇಕು ಅಂತಂದ್ರೆ ನಮ್ದು ಏನು ಸ್ಯಾಟಿನ್ ಕ್ಲಾತ್ ಇದೆ ನೋಡಿ ಇಲ್ಲಿ 1/2 ಇಂಚ್ ಡಿಫರೆನ್ಸ್ ಅಲ್ಲಿ ಲೈನ್ ನ ಹಾಕಿದೀನಿ ನೀವು ಲೈನ್ ಆದ್ರೂ ಹಾಕೊಳ್ಳಿ ಇಲ್ಲ ಹಾಗೆ ಬೇಕಾದ್ರೂ ಸ್ಟಿಚ್ ಮಾಡಿ ಈಗ ನಾವು ರೈಟ್ ಟು ರೈಟ್ ಇಟ್ಬಿಟ್ಟು ಕ್ಲೀನ್ ಆಗಿ ಲಾಕ್ ನ ಮಾಡಿ ಈ ರೀತಿ ಬಾಟಮ್ ಅಲ್ಲಿ ನೀವು ನೀಟ್ ಆಗಿ ಸ್ಟಿಚ್ ಮಾಡ್ಕೊಂಡು ಬಿಡಬೇಕು ಯಾಕಂದ್ರೆ ಬಾಟಮ್ ಫಿನಿಶಿಂಗ್ ಆಗಬೇಕಲ್ವಾ ಸೋ ಹಾಗಾಗಿ ಇದನ್ನ ನೀವು ಉಲ್ಟಾ ಮಾಡಿ ಎಡ್ಜ್ ಗೆ ನೀವು ಸ್ಟಿಚ್ ನ ಹಾಕೊಳ್ಳಿ ನಿಮಗೆ ಬಾಟಮ್ ಫಿನಿಶಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಆಗುತ್ತೆ ಈ ರೀತಿಯಾಗಿ ನೀವು फस्ट स्लीव ना रेडी माड्कोबेकु हीगे रेडी माड आदमेले इल्ली नावु एनंतंद्रे मेन फैब्रिक अल्ली नावु स्लीव शेप ना कट माडिल्ल अल्वा नोडि लाइनिंग अल्ली हेग कट माड्कोंडिदीवि ई शेप्स गे करेक्ट आगि अदे रीतियागि नीवु स्टिच हाकि एक्सेस इरोदन्न ट्रिम माड्रे निमगे स्लीव अन्नोदु क्लीन आगि रेडी आगुत्ते ईग नावु डिसैन माडोदक्के सुलभ आगुत्ते मत्ते इल्ली नावु सेंटर अल्ली मार्क माड्कोंडिदीवल्ल फ्रेंड्स इल्ली नावु कट ना माड्कोबेकु ई सेंटर ना कट माडि आ ಮೇಲೆ ನೋಡಿ ಇಲ್ಲಿ ಇದೆರಡನ್ನು ಈ ರೀತಿಯಾಗಿ ಜಾಯಿನ್ ಮಾಡಿ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದೀವಲ್ಲ 1.5ಗೆ ಇಲ್ಲಿಗೆ ನಾನು ಈ ನಾವು ಸ್ಟಿಚ್ ಹಾಕಬೇಕು ನಿಮಗೆ ಬಟ್ಟೆ ಜರ್ಗತೆ ಅನ್ನೋದಾಯ್ತು ಅಂದ್ರೆ ನೀಟಾಗಿ ಈ ರೀತಿಯಾಗಿ ಗುಂಪಿನ ಹಾಕೊಂಡು ಬಿಡಿ ಯಾಕಂದ್ರೆ ಇದು ಸ್ಯಾಟಿನ್ ಕ್ಲಾತ್ ಅದರಿಂದ ತುಂಬಾನೇ ಜರ್ಗತೆ ಫ್ರೆಂಡ್ಸ್ ಸೋ ಹಾಗಾಗಿ ನಿಮಗೆ ನಾರ್ಮಲ್ ಕಾಟನ್ ಕ್ಲಾತ್ ಆಯ್ತು ಅಂತಂದ್ರೆ 1 ಇಂಚ್ ಇಟ್ಕೊಳ್ಳಿ ನೋಡಿ ನಾನು ಸ್ಯಾಟಿನ್ ಕ್ಲಾತ್ ಅದರಿಂದನೇ 1.5 ಇಂಚ್ ಗೆ ಇಟ್ಕೊಂಡು ಈ ರೀತಿಯಾಗಿ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದೀವಲ್ಲ ಇಲ್ಲಿ ನಾವು ಸ್ಟಿಚ್ ನ ಹಾಕೊಳ್ಳೋಣ ಫಸ್ಟ್ ನೋಡಿ ಸ್ನೇಹಿತರೆ ಈಗ ಇಲ್ಲಿ ಈ ರೀತಿಯಾಗಿ ಸ್ಟಿಚ್ ಮಾಡಾದ್ಮೇಲೆ ಉಲ್ಟಾನ ಈ ರೀತಿ ಮಾಡ್ಕೊಂಡು ಇಲ್ಲಿ ಒಂದು ಗೀಚ್ಕೋಬೇಕು ಓಕೆನಾ ಈ ರೀತಿಯಾಗಿ ನೀವು ಗೀಚ್ಕೊಂಡಾಗ ನೋಡಿ ಈ ರೀತಿಯಾಗಿ ಬರುತ್ತೆ ಈಗ ಇಲ್ಲಿ ನಾವು ಫೋಲ್ಡ್ ಮಾಡ್ಕೋಬೇಕು ಏನಕ್ಕೆ ಅಂತಂದ್ರೆ ಇಲ್ಲಿ ನಮಗೆ ಥ್ರೆಡ್ ಹೋಗೋಷ್ಟು ಈಗ ಒಂದು ಥ್ರೆಡ್ ನ ನಾವು ರೆಡಿ ಮಾಡಿದ್ರೆ ಇದರೊಳಗೆ ಹೋಗೋಷ್ಟು ಗ್ಯಾಪ್ ಬೇಕು ಸೋ ಹಾಗಾಗಿ ನೋಡಿ ಈ ರೀತಿಯಾಗಿ ಫೋಲ್ಡ್ ನ ಮಾಡ್ಕೊಳ್ಳಿ डबल फोल्ड माड्कोळ्ळि इल्लि एल्लू कच्च ईचेगे बरबारदु आ रीतियागि फोल्ड माडि निमगे जर्गते अन्नदायितु अंद्रे ई रीतियागि गुंपिन हाकोंडु ई रीति इल्लि एड्ज अल्लि नीवु स्टिच न हाकोळ्ळि आवाग निमगे इल्लि पर्फेक्ट आगि इदु कूत्कोळ्ळुत्ते निमगे एल्लू ಜರ್ಗಲ್ಲ ಅಲ್ದೇ ನೀವು ಇದನ್ನ ಒಂದು ಗ್ಯಾಪ್ ಒಂದು 1/2 ಇಂಚ್ ಗಿಂತ ಒಂಚೂರು ಜಾಸ್ತಿ ಇರಲಿ ಫ್ರೆಂಡ್ಸ್ ಯಾಕಂತಂದ್ರೆ ನಾವು ಇಲ್ಲಿ ಥ್ರೆಡ್ ನ ಹಾಕೋದ್ರೆ ನೀಟಾಗಿ ಹೋಗಬೇಕು ಆ ರೀತಿ ಅಷ್ಟು ಗ್ಯಾಪ್ ಇರಬೇಕು ಸೋ ಹಾಗಾಗಿ ನೋಡ್ಕೊಂಡು ನೀವು ಸ್ಟಿಚ್ ನ ಹಾಕೊಳ್ಳಿ
ಇದು ಸ್ಯಾಟಿನ್ ಆದ್ರಿಂದ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಕಾಟನ್ ಅಲ್ಲಂತೂ ಇನ್ನೂ ಚೆನ್ನಾಗಿ ಬರುತ್ತೆ ಬಟ್ ಸ್ಯಾಟಿನ್ ಅಲ್ಲಿ ಡ್ರೆಸ್ಸಿಗೆ ತುಂಬಾನೇ ಚೆನ್ನಾಗಿ ಬರುತ್ತೆ ಆದ್ರಿಂದ ನಾನು ಈ ರೀತಿಯಾಗಿ ಮಾಡ್ತಾ ಇದೀನಿ ಸೋ ಇಷ್ಟು ನಾವು ರೆಡಿ ಮಾಡಿ ಆದ್ಮೇಲೆ ಈಗ ನಾವು ಥ್ರೆಡ್ ನ ರೆಡಿ ಮಾಡ್ಕೋಬೇಕು ನೋಡಿ ಇಲ್ಲಿ ನಾನು 1/4 ಇಂಚ್ ಅಷ್ಟು ಈ ತರ ಕ್ಲಾತ್ ನ ತಗೊಂಡಿದ್ದೀನಿ ಇದನ್ನ ಡಬಲ್ ಫೋಲ್ಡ್ ಮಾಡಿ ನೀವು ಸ್ಟಿಚ್ ನ ಮಾಡ್ಕೋಬೇಕು ಇಷ್ಟು ಸಣ್ಣದಾಗಿ ಬಂದ್ರೆ ಸಾಕಾಗುತ್ತೆ ಸೋ ಹಾಗಾಗಿ ನೋಡಿ ಇಷ್ಟೇ ಇದಕ್ಕಿಂತ ಒಂಚೂರು ಜಾಸ್ತಿ ಬಂತು ಅಂತಂದ್ರೆ ಅಲ್ಲಿ ಹೋಗಲ್ಲ ಸೋ ಹಾಗಾಗಿ ಈ ತರ ಸ್ವಲ್ಪ ನೀವು ಏನು ಪ್ಯಾಸೇಜ್ ಮಾಡ್ಕೊಂಡಿರ್ತಿರಲ್ಲ ಅದಕ್ಕೆ ತಕ್ಕ ಹಾಗೆ ನೀವು ಇದನ್ನ ರೆಡಿನ ಮಾಡ್ಕೋಬೇಕಾಗುತ್ತೆ ಇದನ್ನ ಅಷ್ಟೇ ನೀಟಾಗಿ ನೀವು ಎಲ್ಲೂ ರಿಂಕಲ್ ಬರದೇ ಇರೋ ತರ ನೀಟಾಗಿ ನೀವು ಸ್ಟಿಚ್ ನ ಮಾಡ್ಕೊಳ್ಳಿ ಈ ರೀತಿ ರೆಡಿ ಮಾಡ್ಕೊಂಡ ಆದ್ಮೇಲೆ ಇದನ್ನ ಒಂದು ಸೇಫ್ಟಿ ಪಿನ್ ಗೆ ಈ ರೀತಿಯಾಗಿ ಹಾಕೊಳ್ಳಿ ಅದು ಸ್ವಲ್ಪ ಸಣ್ಣ ಇರೋ ಸೇಫ್ಟಿ ಪಿನ್ ನ ತಗೊಂಡ್ರೆ ಬೆಸ್ಟ್ ಅನ್ಸುತ್ತೆ ಈ ರೀತಿಯ ಹಾಕ್ ಆದ್ಮೇಲೆ ನೋಡಿ ಇಲ್ಲಿ ನಾವು ಏನು ಪ್ಯಾಸೇಜ್ ಮಾಡ್ಕೊಂಡಿರ್ತೀವಲ್ಲ ಇದರ ಒಳಗಡೆಗೆ ಸೇರಿಸ್ಕೋಬೇಕು ಈ ರೀತಿ ಪೂರ್ತಿ ಸೇರಿಸ್ಕೊಂಡು ಈಚೆ ಬರೋಂದಾಗ 1/4 ಇಂಚ್ ಅಷ್ಟು ಔಟ್ ಸೈಡ್ ಗೆ ಬಿಟ್ಕೊಳ್ಳಿ ಎರಡು ಸೈಡ್ ಇದೇ ರೀತಿಯಾಗಿ ಮಾಡ್ಕೋಬೇಕು ಫ್ರೆಂಡ್ಸ್ ಆವಾಗ ನಿಮಗೆ ಏನಾಗುತ್ತೆ ಎರಡು ಸೈಡ್ ಒಂದೇ ಈಕ್ವಲ್ ಆಗಿ ಬರುತ್ತೆ ಎರಡು ಸೈಡ್ ಗೆ ಇದೇ ರೀತಿಯಾಗಿ ನೀವು ಈ ಸೇಫ್ಟಿ ಪಿನ್ ನ ಯೂಸ್ ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡ್ರೆ ನೋಡಿ ಈ ರೀತಿಯಾಗಿ ಬಂದಿರುತ್ತೆ ಈಗ ಏನು ಮಾಡಬೇಕು ಅಂತ ಅಂದರೆ ಇಲ್ಲಿ ನಾವು ಸ್ಲೀವ್ ಜಾಯಿನ್ ಮಾಡ್ತೀವಲ್ಲ ಆ ಸೈಡಲ್ಲಿ ನಾವು ಈ ಎಡ್ಜಸ್ ಇರುತ್ತಲ್ಲ ಇದನ್ನ ಸ್ವಲ್ಪ 1/4 ಇಂಚಷ್ಟು ಬಿಟ್ಕೊಂಡು ಇಲ್ಲಿ ನಾವು ಸ್ಟಿಚ್ನ ಹಾಕೋಬೇಕು ಸ್ಟಿಚ್ ಹಾಕಿ ಎಳೆದ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿ ಆ ಥ್ರೆಡ್ ಅನ್ನೋದು ಹೊರಗಡೆ ಬರಲ್ಲ ಆ ರೀತಿಯಾಗಿ ನೀವು ಇಲ್ಲಿ ನೀವು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ ನೋಡಿ ಸ್ನೇಹಿತರೆ ಈಗ ಈ ಎಕ್ಸಸ್ನ ನೀಟಾಗಿ ಟ್ರಿಮ್ ಮಾಡಿ ತೆಗೆದ್ಬಿಡಿ ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ಎಂಡ್ ಇದೆಯಲ್ಲ ಈ ಎಡ್ಜ್ ಒಂದೇ ಸಮ ಮಾಡಿಕೊಂಡು ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ನ ಹಾಕ್ತೀನಿ ಇಲ್ಲಿಗೆ ನಾವು ಯಾವ ಥರ ಲಕ್ಟನ್ಸ್ ಎಲ್ಲ ಮಾಡೋದಕ್ಕಿಂತ ಇದೇ ತುಂಬಾ ಲುಕಿಂಗ್ ಆಗಿರುತ್ತೆ ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಾದ್ಮೇಲೆ ನೋಡಿ ಇದನ್ನ ಸ್ವಲ್ಪ ಹೀಗೆ ಮೇಲೆ ಮಾಡಿದ್ರೆ ನಿಮಗೆ ಇಲ್ಲಿ ರಿಂಕಲ್ ರಿಂಕಲ್ ತರ ಕುತ್ಕೊಳ್ಳುತ್ತೆ ಈಗ ಈ ತರ ಸ್ಲೀವ್ಸ್ ತುಂಬಾ ಫ್ಯಾಷನಬಲ್ ಆಗಿದೆ ಇದರಿಂದ ನಿಮಗೂ ಕೂಡ ಯೂಸ್ ಆಗುತ್ತೆ ಕೆಲವೊಂದು ಡ್ರೆಸ್ಸಸ್ಗೆ ಕೆಲವೊಂದು ಟಾಪ್ಸಿಗೆ ಎಲ್ಲ ಈ ಥರ ಸ್ಲೀವ್ಸು ತುಂಬಾ ಯೂಸ್ ಆಗುತ್ತೆ ಅಂತ ನಾನು ಈ ರೀತಿ ಸ್ಲೀವ್ನ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್